ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಸಬ್ಬಕ್ಕಿಯಿಂದ ಸಂಡಿಗೆ ಮಾಡುವುದೇ ಕೊಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಎಷ್ಟು ತೆಳು ಬರುತ್ತೆ ಅಂದರೆ ನಿಮಗೆ ಬೆರಳೆ ಕಾಣಿಸುತ್ತೆ ಅಷ್ಟು ತೆಳು ಬರುತ್ತೆ ಬಾಯಿಗಿಟ್ರೆ ಕರಗುತ್ತೆ ಅರ್ಧ ಕೆ ಜಿ ಸಬ್ಕ್ಕಿಯಿಂದ ಇನ್ನೂರೈವತ್ತಕ್ಕಿಂತ ಜಾಸ್ತಿ ದೊಡ್ಡ ದೊಡ್ಡ ಸಂಡಿಗೆ ಆಗುತ್ತೆ ಮಾಡುವ ವಿಧಾನ ತೋರಿಸ್ಕೊಡ್ತೀನಿ ಬನ್ನಿ ಅರ್ಧ ಕೆ ಜಿ ಸಬ್ಬಕ್ಕಿ ತಗೊಂಡಿದ್ದೀನಿ ದಪ್ಪ ಸಬ್ಬಕ್ಕಿ ತಗೊಂಡಿದ್ದೀನಿ ನಮ್ಮ ಕಡೆ ಇದೇ ಥರ ಇದೇ ಸಿಗೋದು ಅದಕ್ಕೋಸ್ಕರ ನಿಮಗೆ ಯಾವ ಸಿಗುತ್ತೋ ಅದನ್ನ ತಗೋಬೋದು ಯಾವುದ್ರಲ್ಲಾದರೂ ಚೆನ್ನಾಗಾಗುತ್ತೆ ಇದನ್ನೀಗ ಒಂದು ಪಾತ್ರೆಗೆ ಹಾಕ್ಕೊಂಡು ಒಂದ್ಸಲಿ ತೊಳ್ಕೊಂಬಿಡೋಣಂತೆ ತೊಳ್ಕೊಳ್ಳೋದ್ರಿಂದ ಸ್ವಲ್ಪ ಪೌಡ್ರೆಲ್ಲ ಇರುತ್ತಲ್ಲ ಅದೆಲ್ಲ ಹೋಗ್ಬಿಡುತ್ತೆ ಚೆನ್ನಾಗಿ ಹಿಂಗೆ ಕೈಯಲ್ಲಿ ಇದು ಮಾಡಿ ತೊಳ್ಕೊಂಬಿಡಿ ತೊಳ್ಕೊಂಡಾಯ್ತು ಈಗ ಸಬ್ಬಕ್ಕಿ ಅಷ್ಟಷ್ಟೇ ನೀರು ಹಾಕಬೇಕು ಮೇಲೆ ನಿಲ್ಲ ಥರ ನೀರು ಹಾಕ್ಬಾರ್ದು ನೆನೆಯೋ ತನಕ ಅಷ್ಟೇ ಹಾಕಬೇಕು ಇದನ್ನೀಗ ಎರಡರಿಂದ ಮೂರು ಗಂಟೆ ಕಾಲ ನೆನೆಸ್ಕೋಬೇಕು ನೆನ್ಯಾಕೆ ಬಿಟ್ಬಿಟ್ಟಿದೀವಿ ಈಗ ಆಯ್ತು ಈಗ ತ್ರೀ ಅವರ್ಸ್ ಆಯ್ತು ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವಾ ಈ ತರ ಬಂದೇ ಬರುತ್ತೆ ತ್ರೀ ಅವರ್ಸ್ಗೆ ಈಗಿದ ಗ್ಯಾಸ್ ಮೇಲೆ ಒಂದ್ ಪಾತ್ರೆ ಇಟ್ಟಿದೀನಿ ಅದಕ್ಕೆ ನಾನು ಸಬಕ್ಕಿ ತಗೊಂಡಿದ್ನಲ್ಲ ಅದೇ ಬೌಲಲ್ಲಿ ಎರಡು ಬೌಲು ನೀರ್ ಹಾಕೊಂಡು ನೀರು ತುಂಬಾ ಬೇಕಾಗತ್ತೆ ನಾನೀಗ ಎರಡು ಬೌಲ್ ನೀರ್ ಹಾಕೊಂಡಿದ್ದೀನಿ ನಿಮಗ್ ಲಾಸ್ಟಿಗೆ ಹೇಳ್ತೀನಿ ಎಷ್ಟು ನೀರ್ ಬೇಕು ಅಂತಂದು ಗ್ಯಾಸ್ ಆನ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಕುದಿಬೇಕು ನೀರು ನೋಡಿ ಈ ತರ ಚೆನ್ನಾಗಿ ಕುದಿಬೇಕಾರೆ ಸಬ್ಬಕ್ಕಿ ಹಾಕ್ಕೊಳ್ಳೋಣಂತೆ ನೆನೆಸಿರೋ ಸಬ್ಬಕ್ಕಿನ ಹಾಕೋತಾ ಇರೋದೀಗ ನೋಡ್ತಾ ಇದ್ದೀರಲ್ವಾ ಎಲ್ಲಾ ಸಬ್ಬಕ್ಕಿನೂ ಹಾಕೊಂಡು ಸ್ವಲ್ಪ ಉಪ್ಪು ಹಾಕೊಂಬಳಂತೆ ಉಪ್ಪು ತುಂಬಾ ಇಡ್ಸಲ್ಲ ನೋಡಿ ಸ್ವಲ್ಪ ಹಾಕೊಳ್ಳಿ ನೋಡಿ ನಾನು ಅರ್ಧ ಸ್ಪೂನು ಕಲ್ಲು ಉಪ್ಪು ಹಾಕೋತಾ ಇದ್ದೀನಿ ನೀವು ಯಾವ ಉಪ್ಪಾರೋ ಹಾಕೋಬಹುದು ಸ್ವಲ್ಪ ಕೈಯಾಡ್ಬಿಟ್ಟು ತಟ್ಟೆ ಮುಚ್ಚಿಬಿಡೋಣ ತಟ್ಟೆ ಮುಚ್ಚಿ ಗ್ಯಾಸ್ ಆಫ್ ಮಾಡಿಬಿಡೋಣ ನೋಡಿದ್ರಾ ಹಿಂಗೆ ಒಂದು ಇಪ್ಪತ್ತು ನಿಮಿಷ ಮಾಡ್ಕೋಬೇಕಾಗತ್ತೆ ನೋಡಿರಿ ಎಷ್ಟು ಚೆನ್ನಾಗಿ ಒಳಗೆ ಬೆಂದಿದೆ ಅಂತ ನಿಮಗೆ ಆಶ್ಚರ್ಯ ಆಗ್ಬೋದಲ್ವ ಇದೇ ಥರನೇ ಮಾಡ್ಕೋಬೇಕು ಈ ಥರ ಸಂಡಿಗೆಗೆ ಚೆನ್ನಾಗಿ ಬೆಂದಿದೆ ಇಷ್ಟೇ ಸಾಕು ವೇಯ್ದು ಈಗ ತಣ್ಣಗಾಕೆ ಬಿಟ್ಬಿಡೋಣಂತೆ ಒಂದು ಹತ್ತು ನಿಮಿಷದಲ್ಲಿ ತಣ್ಣಗಾಗ್ಬಿಡುತ್ತೆ ತಣ್ಣಗಾಗಿದೆ ಈಗ ಉಗುರು ಬಿಚ್ಚಗಾದರೂ ಸಾಕು ತುಂಬ ತಣ್ಣಗೆ ಬೇಡ ಇದನ್ನು ನಾನು ಎರಡರಿಂದ ಮೂರು ಸಲ ಮಿಕ್ಸಿಗೆ ಇದ್ದೀನಿ ತುಂಬ ಇದೆಯಲ್ವಾ ಅದಕ್ಕೋಸ್ಕರ ನೋಡಿ ಈಗ ಅರ್ಧ ಆಗಿದೆ ಒಂದು ಸ್ವಲ್ಪ ಸ್ವಲ್ಪ ಮತ್ತೆ ನೀರು ಹಾಕ್ಕೊಂಡು ಹಾಕ್ಕೊಂಡು ರುಬ್ಕೊತೀನಿ ಇದೇ ಥರನೇ ಎಲ್ಲನೂ ರುಬ್ಕೊತೀನಿ ನಾನು ನುಣ್ಣಗೆ ಅಂದರೆ ಪೇಸ್ಟ್ ಥರ ಆಗಬೇಕು ನಿಮಗೆ ತೋರಿಸ್ತೀನಿ ನಾನು ನೋಡಿ ಎಷ್ಟು ನುಣ್ಣಗೆ ಪೇಸ್ಟ್ ಥರ ಆಗಿದೆ ಅಂತ ಹೌದಾ ಹಾಂ ನೋಡಿ ನಾನು ಕೈಯಲ್ಲಿ ಇಟ್ಕೊಂಡು ತೋರಿಸ್ತಾ ಇದ್ದೀನಿ ನಿಮ್ಮ ವಿಡಿಯೋದಲ್ಲಿ ಇದನ್ನೆಲ್ಲ ಈಗ ಮೂರು ಸಲಿನೂ ಆಯಿತು ಒಂದು ಬೌಲಿಗೆ ಅಷ್ಟು ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಇನ್ನೆಷ್ಟು ನೀರಿರ್ಸುತ್ತೋ ಅಷ್ಟು ಹಾಕೊಳ್ಳೋಣ ಯಾಕೆಂದರೆ ನಾನು ಮಿಕ್ಸಿಗೆ ಹಾಕೊತೇ ಮಾಡ್ಕೊಂಡಿದ್ದೀನಿ ಟೋಟಲ್ ಆಗಿ ಆರು ಬೌಲು ಇಡಿಸಿದೆ ರುಬ್ಬೋದಕ್ಕೆ ನೋಡ್ತಾ ಇದ್ದೀರಲ್ವ ಇದು ಅಳತೆ ನೆನ್ಪಿಟ್ಕೋಬೇಕು ಇದನ್ನ ಸಬ್ಬಕ್ಕಿ ಹಾಕಿದ್ವಲ್ಲ ಅದು ಇಲ್ಲ ಅದು ಲೆಕ್ಕ ಬಿಟ್ಟು ಇದು ಆರು ಬೌಲ್ ಹಾಕ್ಕೋಬೇಕಾಗುತ್ತೆ ನೆನ್ಪಿಟ್ಕೊಳ್ಳಿ ನೋಡಿ ಈ ಅಳತೆಯಲ್ಲಿ ನೀವು ಮಾಡ್ಕೋಬೇಕು ಈ ಕನ್ಸಿಸ್ಟೆನ್ಸಿಯಲ್ಲಿ ದಪ್ಪನೂ ಆಗಬಾರ್ದು ತೆಳ್ಳನೂ ಆಗಬಾರ್ದು ಗಟ್ಟಿನೂ ಆಗಬಾರ್ದು ನಾವೀಗ ಟೆರಸ್ ಮೇಲೆ ಬಂದಿದ್ದೀವಿ ಒಂದು ಪ್ಲಾಸ್ಟಿಕ್ ಶೀಟ್ ಹಾಕ್ಕೊಂಡಿದ್ದೀನಿ ಅದಕ್ಕೇನು ಎಣ್ಣೆ ಹಚ್ಚ ಸಮಸ್ಯೆನೂ ಇಲ್ಲ ಏನಿಲ್ಲ ಹಿಂಗೆ ಹಾಕೊಂಡ್ ಹಾಕ್ಕೊಂಡು ಮಾಡ್ಕೊತ ಹೋಗೋದು ನೀವು ಬಟ್ಟೇಲಿ ಹಾಕ್ಕೊಂತೀವಿ ಸೀರೆ ಮೇಲೆ ಹಾಕ್ಕೊತೀವಿ ಅಂತಂದರೆ ಬರೋದಿಲ್ಲ ಇದು ದಯವಿಟ್ಟು ಪ್ಲಾಸ್ಟಿಕ್ ಶೀಟಲ್ಲೇ ನೀವು ಹಾಕೋಬೇಕು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಒಂದು ಸ್ವಲ್ಪ ಸ್ವಲ್ಪ ಫಸ್ಟ್ ಹಾಕೊಂಡ್ಬಿಟ್ಟು ಆಮೇಲೆ ನಿಮಗೆ ಎಷ್ಟು ಆಗ್ಲಕ್ಕೆ ಬೇಕೋ ಅಷ್ಟು ಅಗ್ಲಕ್ಕೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ನೋಡ್ತಾಯಿದ್ದೀರಲ್ವ ದಪ್ಪನೂ ಹಾಕ್ಕೋಬಾರ್ದು ತೆಳ್ಳಗು ಮೀಡಿಯಂ ಆಗಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ತೆಳ್ಳಗೆ ಹಾಕೊಂಡ್ರು ತುಂಬಾನೇ ಚೆನ್ನಾಗಿ ಬರುತ್ತೆ ನೋ ಡೌಟ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನೋಡಿ ಎಲ್ಲಾನು ಇದೇ ತರನೇ ಹಾಕೋತೀನಿ ನಾನು ತುಂಬಾ ಗಾಳಿ ಇರೋದ್ರಿಂದ ನಾನು ಪ್ಲಾಸ್ಟಿಕ್ ಮೇಲೆಲ್ಲ ಫುಲ್ಲು ಕಲ್ಲು ಇಟ್ಟಿದ್ದೀನಿ ಬಿಸಿಲು ಅಷ್ಟೇ ಇದೆ ಗಾಳಿನೂ ಅಷ್ಟೇ ಇದೆ ಟೆರಸ್ ಮೇಲೆ ಬಿಸಿಲು ಈಗ ತುಂಬಾ ಚೆನ್ನಾಗಿದೆ ಅಲ್ವಾ ನೋಡಿ ಇಷ್ಟು ಹಾಕೊಂಡಿದೀನಿ ಫುಲ್ ಆಗಿದೆ ಎಷ್ಟಾಗಿದೆ ಅಂತ ನೀವು ನೋಡ್ತಾ ಇರ್ಬೋದು ಹಾಗೆ ಕಲ್ಲುನು ಇಟ್ಟಿದ್ದೀನಿ ಒಂದು ಮಿರರ್ ಇಟ್ಟಿದ್ದೀನಿ ಇದು ಯಾಕೆ ಗೊತ್ತಾ ನಿಮ್ಗೊಂದು ಒಳ್ಳೆ ಟಿಪ್ಸ್ ಇದು ಪಾರಿವಾಳಗಳು ಪಕ್ಷಿಗಳು ಬಂದು ಮುಟ್ಬಾರ್ದು ಗಲೀಜು ಮಾಡಬಾರ್ದು ಅನ್ನೋದಕ್ಕೋಸ್ಕರ ಈ ಥರ ಒಂದು ಮಿರರ್ ಇಡ್ತೀವಿ ನಾನು ಯಾವಾಗ ಮಾಡೋದಾದರೂ ಇದನ್ನು ನಿಮಗೆ ಹೇಳಿದ್ದೀನಿ ನಾನು ಟಿಪ್ಸು ಪ್ರತಿ ಸಲೂ ಹೇಳ್ತಾನೆ ಇರ್ತೀನಿ ನೋಡಿ ಈಗ ಫೈವ್ ಅವರ್ಸ್ ಆಯ್ತು ನಾನು ಹಾಕಿ ತೆಗಿತಾ ಇದ್ದೀನಿ ನೋಡಿ ಇಂದ ಎಷ್ಟು ಆರಾಮಾಗಿ ಬರ್ತಾ ಇದೆ ನೈಂಟಿ ಪರ್ಸೆಂಟ್ ಆಗಲೇ ಒಣಗ್ಬಿಟ್ಟಿದೆ ಬಿಸಿಲು ತುಂಬ ತೀಕ್ಷ್ಣವಾಗಿದೆಯಲ್ಲ ಒಣಗಿದೆ ಇದನ್ನೀಗ ಎಲ್ಲಾನು ತೆಗೆದು ನೋಡಿ ಎಷ್ಟು ನೀಟಾಗಿ ಇದೆ ಒಂದಾರು ಆಗಲ್ಲ ಹೌದಾ ಇದನ್ನೆಲ್ಲ ಈಗ ತೆಗೆದು ಒಂದು ಬುಟ್ಟಿ ಎಲ್ಲ ಹಾಕಿಟ್ಕೊತೀನಿ ಮನೆ ಮನೆಯಲ್ಲೇ ಸ್ವಲ್ಪ ಗಾಳಿ ಬಿಟ್ಟು ಮತ್ತೆ ಬೆಳಗ್ಗೆ ಒಂದು ಟೂ ಅವರ್ಸ್ ಒಣಗಿಸ್ಕೊಂತೀನಿ ಅಷ್ಟೇ ಸಾಕು ಯಾಕೆಂದರೆ ನೈಂಟಿ ಪರ್ಸೆಂಟ್ ಒಣಗಿಬಿಟ್ಟಿರುತ್ತಲ್ವ ಇದು ಇನ್ನೊಂದು ಏನು ಅಂತಂದರೆ ಅಪಾರ್ಟ್ಮೆಂಟಲ್ಲಿರೋರು ಬಿಸಿಲಿಗೆ ಹಾಕೊಳ್ಳೋಕ್ಕೆ ಜಾಗ ಇಲ್ಲದೆ ಇರೋರು ಮನೆ ಒಳಗೆ ಮಾಡಿಕೊಂಡು ಆರಾಮಾಗಿ ಫ್ಯಾನ್ ಕೆಳಗೆ ಗಾಳಿಗೆ ಎರಡು ದಿನ ಇಟ್ಟು ಒಣಗಿಸ್ಕೊಂಡ್ರೆ ಚೆನ್ನಾಗಿ ಒಣಗುತ್ತೆ ನೀವು ವರ್ಷಗಟ್ಟಲೆ ಇಟ್ಕೊಂಡು ತಿನ್ಬೋದು ತುಂಬ ಜನ ಕೇಳಿದ್ದೀರಾ ಪಾಪ ನಮ್ಗೆ ಬಿಸಿಲಿಲ್ಲ ಅಪಾರ್ಟ್ಮೆಂಟಲ್ಲಿ ಇದ್ದೀವಿ ಏನು ಮಾಡಬೇಕು ಅಂತ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೋಡಿ ಇದು ಬೆಳಗ್ಗೆ ಬುಟ್ಟಿಲೆಲ್ಲ ಇಟ್ಟಿದ್ದೀನಿ ಒಂದು ಟೂ ಅವರ್ಸ್ ಬಿಟ್ಟು ತಗೊಂಡೋಗ್ತೀನಿ ನೋಡಿ ಟೂ ಅವರ್ಸ್ ಆಯಿತು ಈಗ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇದು ಎಷ್ಟಾಗಿದೆ ಗೊತ್ತಾ ಇನ್ನೂರ ಐವತ್ತೆರಡು ಸಂಡಿಗೆ ಆಗಿದೆ ಇಷ್ಟು ದೊಡ್ಡ ದೊಡ್ಡದು ಮಾಡಿ ಸಣ್ಣದು ಮಾಡಿದರೆ ಐನೂರು ಆರುನೂರು ಸಂಡಿಗೆ ಆಗುತ್ತೆ ಒಂದು ಕಮಣದ ಬಾಂಡ್ಲಿಯಲ್ಲಿ ಎಣ್ಣೆ ಹಾಕಿಟ್ಟಿದ್ದೀನಿ ಚೆನ್ನಾಗಿ ಎಣ್ಣೆ ಕಾದಿದೆ ಈಗ ನೋಡಿ ಹಾಕ್ತಾ ಇದ್ದೀನಿ ಸಂಡಿಗೆನ ಎಷ್ಟು ಚೆನ್ನಾಗಿ ಅರಳು ಬರುತ್ತೆ ನೋಡಿ ಮಲ್ಲಿಗೆ ಹೂವಿನ ಕಲರ್ ಬಂದಿದೆ ಹಂಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಬಾಯ್ಗಿಟ್ರೆ ಹಂಗೆ ಕರ್ಗೆ ಹೋಗ್ಬಿಡುತ್ತೆ ನೀವು ಕೈಯ್ಯಲ್ಲಿ ಏನಾದ್ರು ಸ್ವಲ್ಪ ಪ್ರೆಸ್ ಮಾಡಿದ್ರು ಸಾಕು ಹಂಗೆ ಪುಡಿ ಪುಡಿ ಆಗ್ಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೀವು ಖಂಡಿತ ಒಮ್ಮೆ ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಿರುತ್ತೆ ಒಂದೊಂದೇ ಕರಿತಾ ಇದ್ದೀನಿ ನೋಡಿ ಆಮೇಲೆ ಎಣ್ಣೆನೂ ಹೀರಲ್ಲ ಕೈಗೂ ಹತ್ತಲ್ಲ ಕಡಿಮೆ ದುಡ್ಡಿನಲ್ಲಿ ರುಚಿಕರವಾದ ಸಂಡಿಗೆ ರೆಡಿ ಆಗುತ್ತೆ ನೀವೇ ನೋಡ್ತಿದ್ದೀರಲ್ವಾ ನಾನು ಅರ್ಧ ಕೆಜಿ ಹಾಕಿದ್ದಕ್ಕೆ ಎಷ್ಟೊಂದು ಸಂಡಿಗೆ ಬಂದಿದೆ ಅಂತ ಚೆನ್ನಾಗಿ ಒಣಗಿಸ್ಕೊಂಡು ಇಟ್ಕೊಂಡ್ಬಿಟ್ರಿ ಎರಡು ವರ್ಷನಾರು ಏನೂ ಆಗೋದಿಲ್ಲ ಈಗ ನೋಡಿ ಒಂದು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಬೆಳ್ಳಿಗೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕೈಯಲ್ಲಿ ಹಂಗೆ ಮುಟ್ಟಿದಂಗೆ ಪಳ್ಳ ಅಂದ್ಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೀವು ಒಮ್ಮೆ ಮಾಡ್ಕೊಳ್ಳಿ ನಿಮಗೂ ಅವಾಗ ಗೊತ್ತಾಗುತ್ತೆ ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ ನೋಡಿ ಹೆಂಗಿದ್ದು ಸಂಡಿಗೆ ಹೆಂಗಾಗಿದೆ ಹೌದಾ ಹಂಗೆ ಟ್ರಾನ್ಸ್ಪರೆಂಟ್ ಆಗಿದೆ ಬೆರಳು ಹಂಗೆ ಕಾಣಿಸ್ತಾ ಇದೆ ನಿಮಗೆ ಈ ಸಂಡಿಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗುವುದು ಮರಿಲೇಬೇಡಿ ಎಲ್ಲರಿಗೂ ಧನ್ಯವಾದಗಳು